ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಕಹಿ ಘಟನೆ ನಡೆದೇ ಇರುತ್ತೆ ಅದು ಬಾಲ್ಯದಲ್ಲಿ ಆಗಬಹುದು ಅಥವಾ ಇನ್ಯಾವುದೋ ದಿನಗಳಲ್ಲಿ ಆಗಬಹುದು ಮನಸ್ಸಿಗೆ ತುಂಬಾನೇ ಕಾಡುವಂತ ಕ್ಷಣಗಳು ಬಂದು ಹೋಗಿರ್ತವೆ ಅದೊಂತರ ಹೇಗೆ ಅಂದ್ರೆ ಜೀವನದುದ್ದಕ್ಕೂ ಮಾಸದ ಗಾಯ ಆಗಿ ಉಳಿದು ಬಿಡುತ್ತೆ ಆ ಕಹಿ ಘಟನೆಗಳನ್ನ ಎಷ್ಟೇ ಮರಿಬೇಕು ಅಂದ್ರೂ ಮರೆಯೋದಿಕ್ಕೆ ಆಗೋದೇ ಇಲ್ಲ ಆ ನೋವಿನಿಂದ ಹೊರಬರೋದಿಕ್ಕೂ ಆಗಲ್ಲ ಆತ್ಮೀಯರೇ ಅಂತಹ ಕಹಿ ಘಟನೆಗಳಿಂದ ಹೊರಬರಬೇಕು ಅಂದ್ರೆ ಇರೋದು ಒಂದೇ ದಾರಿ ಪ್ರೀತಿ ಕೊಡೋರು ಸಿಗಬೇಕು ಕಷ್ಟದ ಕ್ಷಣಗಳೇ ನೆನಪಾಗದಂತೆ ಪ್ರೀತಿ ಕೊಡೋರು ಸಿಕ್ಕಾಗ ಆತ್ಮೀಯರೇ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಪ್ರೀತಿ ಪ್ರೇಮ ಅನ್ನೋದು ಇತ್ತೀಚೆಗೆಲ್ಲ ಕಾಮನ್ ಆಗಿ ಹೋಗಿದೆ ಪ್ರೀತಿ ಅನ್ನೋದು ಯಾರಿಗೆ ಹುಟ್ಟಲ್ಲ ಹೇಳಿ ಶ್ರೀಮಂತ ಬಡವ ಅಂತ ನೋಡ್ಕೊಂಡು ಪ್ರೀತಿ ಹುಟ್ಟೋದಲ್ಲ ಯಾರ ಮೇಲೆ ಯಾವ ಕ್ಷಣದಲ್ಲಿ ಲವ್ ಆಗುತ್ತೋ ಅದನ್ನ ಹೇಳೋದಿಕ್ಕಾಗಲ್ಲ ಪ್ರೀತಿ ಮಾಡೋದಿಕ್ಕೂ ಇಂತಹದ್ದೇ ಅನ್ನೋ ಸ್ಪಷ್ಟ ಕಾರಣವೂ ಇರಲ್ಲ ಮನಸ್ಸು ಮನಸ್ಸು ಬೆರೆತಾಗಲೇ ಮೂಡೋದು ಪ್ರೇಮ ಮನಸ್ಸಿನ ಭಾವನೆಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಈ ಪ್ರೀತಿ ಪ್ರೇಮ ಎಲ್ಲ ಕಾಲೇಜು ಹುಡುಗರಿಗಷ್ಟೇ ಮೂಡೋದಲ್ಲ ಸಿನಿಮಾ ತಾರೆಗಳನ್ನು ಬಿಟ್ಟಿಲ್ಲ ಆತ್ಮೀಯರೇ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ನಟಿ ಸಂಗೀತಾ ಹಾಗೂ ನಮ್ರತಾ ಬಾಳಲಿ ಎಂದು ಮಾಸದಂತ ಗಾಯವಾಗಿದೆ ಪ್ರೀತಿಯಂತ ಮನಸ್ಸು ಕೊಟ್ಟವರಿಗೆ ಮಾಸದಂತ ಗಾಯ ಮಾಡಿ ಹೋಗಿದ್ದಾರೆ ಪ್ರೀತಿಯ ಹೆಸರಲ್ಲಿ ನಾಟಕ ಮಾಡಿ ನಿತ್ಯವೂ ಅದೇ ನೋವಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾರೆ ಹಾಗಾದ್ರೆ ನಟಿ ಸಂಗೀತಾ ಹಾಗೂ ನಮ್ರತಾಗೆ ಮೋಸ ಮಾಡಿದ್ಯಾರೋ ಅಷ್ಟೊಂದು ಪ್ರೀತಿ ಮಾಡ್ತಿದ್ದವರನ್ನ ಕೈಬಿಟ್ಟು ಹೋಗಿದ್ದಾದ್ರೂ ಯಾರೋ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ನೀವೇ ನೋಡಿ ಯಾವುದೇ ಲವ್ ಸ್ಟೋರಿ ಬ್ರೇಕಪ್ನಲ್ಲಿ ಎಂಡ್ ಆದ್ರೆ ಮೊದಲು ಬಯ್ಯೋದು ಹೆಣ್ಮಕ್ಳಿಗೆ ಅವಳು ಸರಿಯಿಲ್ಲ ಕಣೋ ಅವನಿಗೆ ಕೈ ಕೊಟ್ಟು ಹೋದ್ಲಂತೆ ಯಾರೋ ಒಳ್ಳೆ ಹುಡುಗ ಸಿಕ್ಕಿರಬೇಕು ಅದಕ್ಕೆ ಅವನಿಗೆ ಕೈ ಕೊಟ್ಟು ಹೋದ್ಲು ಹಾಗೆ ಹೀಗೆ ಅಂತ ಹೆಣ್ಮಕ್ಳ ಮೇಲಿಗೆ ಗೂಬೆ ಕೂರಿಸಿ ಬಿಡ್ತಾರೆ ಹೆಚ್ಚಿನ ಪ್ರೇಮ ಕಥೆಗಳಲ್ಲಿ ಹೆಣ್ಮಕ್ಳ ಮೇಲೇನೆ ಆರೋಪ ಮಾಡೋರು ಹೆಚ್ಚು ಆತ್ಮೀಯರೇ ಹಾಗಂತ ಹೆಣ್ಮಕ್ಳು ಮೋಸಾನೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಮನೆಯಲ್ಲಿ ಒಂದೊಳ್ಳೆ ಸಂಬಂಧ ಕೋಟಿ ಕೊಳದ ಸಂಬಂಧ ಬಂತು ಅಂದ್ರೆ ಕೈಕೊಟ್ಟು ಹೋದ ಅದೆಷ್ಟೋ ನಿದರ್ಶನ ಇದೆ ಈಗೀಗೆಲ್ಲ ಇದೊಂಥರ ಶೋಕಿಯಾಗಿದೆ ಅದೆಲ್ಲ ಇರಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಯರೇ ನಟಿ ಸಂಗೀತಾ ಇಷ್ಟು ವರ್ಷ ಯಾರಿಗೂ ಗೊತ್ತಿರದಂತೆ ಮುಚ್ಚಿಟ್ಟಿದ್ದ ಒಂದು ಕಹಿ ಸತ್ಯವನ್ನ ತೆರೆದಿಟ್ಟಿದ್ದಾರೆ ಅದು ಸಹ ತಮ್ಮ ಪ್ರೇಮ ಕಥೆಯನ್ನ ಆತ್ಮೀಯರೇ ನಟಿ ಸಂಗೀತಾ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಒಂದು ಮಾತು ಹೇಳ್ತಿರ್ತಾರೆ ನಾನು ಮದುವೆಯನ್ನೇ ಆಗಲ್ಲ ಮದುವೆ ಆಗಬಾರದು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಇದನ್ನ ನೀವು ಸಹ ಕೇಳಿರ್ತೀರಾ ನೋಡಿರ್ತೀರಾ ಸಂಗೀತಾ ಈ ಮಾತನ್ನ ಹೇಳ್ತಿದ್ದಾಗಲೆಲ್ಲ ಒಂದು ಪ್ರಶ್ನೆ ಮೂಡ್ತಿತ್ತು ಯಾಕೆ ಇವ್ರು ಹೀಗೆ ಹೇಳ್ತಿದ್ದಾರೆ ಮದುವೆಯನ್ನೇ ಆಗಲ್ಲ ಅಂತಿದ್ದಾರಲ್ಲ ಅಂತಹದ್ದೇನಾಯ್ತು ಹೀಗೆ ಒಂಟಿಯಾಗೆ ಉಳಿದು ಬಿಡ್ತೀನಿ ಅನ್ನೋದರ ಹಿಂದಿನ ಕಾರಣ ಆದ್ರೂ ಏನಿರಬಹುದು ಅಂತ ತುಂಬಾ ಜನ ಹುಡುಕಾಡ್ತಿರ್ತಾರೆ ಆದ್ರೆ ಉತ್ತರ ಸಿಕ್ಕಿರಲಿಲ್ಲ ಆದ್ರೆ ಈ ಬಗ್ಗೆ ಸ್ವತಃ ಸಂಗೀತಾ ಅವರೇ ಹೇಳ್ಕೊಂಡಿದ್ದಾರೆ ಆತ್ಮೀಯರೇ ನಟಿ ಸಂಗೀತಾ ಬಾಳಲಿ ಎಂದು ಮಾಸದಂತ ಗಾಯ ಆಗಿದೆ ಅದು ಪ್ರೀತಿ ಪ್ರೇಮದ ವಿಷಯದಲ್ಲಿ ಸಂಗೀತಾ ನಟನೆಯನ್ನ ಅವರೊಬ್ಬ ಎಂತ ಕಲಾವಿದೆ ಅನ್ನೋದು ಅವರ ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ ಒಂದೊಳ್ಳೆ ಅದ್ಭುತ ನಟಿ ಅನ್ನೋದು ಸಿನಿಮಾದಲ್ಲಿ ತೋರಿಸಿಕೊಟ್ಟಿದ್ರು ಆದ್ರೆ ಅವರ ವೈಯಕ್ತಿಕ ಜೀವನ ಹೇಗೆ ಅವರು ವೈಯಕ್ತಿಕವಾಗಿ ಹೇಗಿರ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅದು ಸಹ ಗೊತ್ತಾಗಿದೆ ನಟಿ ಸಂಗೀತಾ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಮನಸ್ಸಿಗೆ ಅನಿಸಿದ್ದನ್ನ ನೇರವಾಗಿ ಹೇಳುವಂತ ಹೆಣ್ಮಗಳು ಹಿಂದೊಂದು ಮುಂದೊಂದು ಇಲ್ಲ ಎಲ್ಲರ ಜೊತೆಗೂ ಅದೆಷ್ಟು ಚೆನ್ನಾಗಿ ಇರಬೇಕು ಅಂತ ಬಯಸೋ ಜೀವ ಆದ್ರೆ ಇಂತ ಹುಡುಗಿಗೆ ಮೋಸ ಮಾಡಿ ಹೋಗಿದ್ದಾರೆ ಆತ್ಮೀಯರ ನಟಿ ಸಂಗೀತಾ ಅವರೇ ಹೇಳಿರುವಂತೆ ಸಂಗೀತಾ ಅವರು ಪ್ರೀತಿಯಲ್ಲಿ ಬಿದ್ದಿದ್ರು ಮದುವೆ ಆದ್ರೆ ಅವನನ್ನೇ ಅಂತ ತುಂಬಾನೇ ಮನಸ್ಸಿಗೆ ಹಚ್ಕೊಂಡಿದ್ರು
ಆದ್ರೆ ಅವರಿಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ, ಪ್ರೀತಿ ಅನ್ನೋದು ಮದುವೆವರೆಗೂ ಬರಲೇ ಇಲ್ಲ. ಹೇಳದೆ ಕೇಳದೆ ಕೊನೆಗೊಂದು ದಿನ ದೂರವಾಗಿ ಬಿಡ್ತಾರೆ. ಈ ನೋವು ಸಂಗೀತಾರನ್ನ ಇಂದಿಗೂ ಕಾಡ್ತಾ ಇದೆ. ಮದುವೆ ಅನ್ನೋದ್ರಲ್ಲಿ ನಂಬಿಕೆಯೇ ಹೋಗಿದೆ, ಪ್ರೀತಿ ಪ್ರೇಮ ಸಂಬಂಧದಲ್ಲಿ ನಂಬಿಕೆಯೇ ಇಲ್ಲದಂತಾಗಿದೆ. ಇದೇ ಕಾರಣಕ್ಕೆ ಮದುವೆಯೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದು. ನನ್ನ ಲೈಫ್ನಲ್ಲಿ ಒಬ್ಬ ಮೋಸ ಮಾಡಿ ಹೋಗಿದ್ದು ಸಾಕು, ಆ ಜಾಗಕ್ಕೆ ಮತ್ಯಾರೂ ಬರಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಆತ್ಮೀಯರೇ, ನಟಿ ಸಂಗೀತಾರನ್ನ ನೋಡ್ತಾ ಇದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಹೆಣ್ಮಕ್ಳು ಅಂದ್ರೆ ಹೀಗಿರಬೇಕು, ಅದೇನ್ ಧೈರ್ಯ, ಅದೇನ್ ಬೋಲ್ಡ್ನೆಸ್ ಅನ್ಸುತ್ತೆ. ತುಂಬಾನೇ ಕೈಂಡ್ ಹಾರ್ಟೆಡ್ ಹೆಣ್ಮಗಳು ಇವರು. ಆದ್ರೆ ಇವರ ಬಾಳಲ್ಲಿ ಇಂತಹದೊಂದು ಘಟನೆ ನಡೆದು ಹೋಗಿದೆ. ಆತ್ಮೀಯರೇ, ಇನ್ನು ನಟಿ ನಮೃತಾ ಸಹ ಸೇಮ್ ಟು ಸೇಮ್ ಸಂಗೀತಾರಂತೆಯೇ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾರೆ. ಪ್ರೀತಿಯ ಹೆಸರಲ್ಲಿ ನಾಟಕವಾಡಿದವ ಕೊನೆಗೊಂದು ದಿನ ಎಲ್ಲವನ್ನ ಮರೆತು ಕೈಕೊಟ್ಟು ಹೋಗಿದ್ದಾನೆ. ಆತ್ಮೀಯರೇ, ನಟಿ ನಮೃತಾ ಒಬ್ಬನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಇವರತ್ತು ಒಂದೆರಡು ವರ್ಷದ ಪ್ರೀತಿಯಲ್ಲ, ಮದುವೆ ಆದ್ರೆ ನಾವಿಬ್ಬರೇ ಆಗಬೇಕು ಅಂತ ಕನಸು ಕಂಡಿದ್ರು. ಮೊದಲೆಲ್ಲ ಚೆನ್ನಾಗೇ ಇದ್ರು, ಆದ್ರೆ ಅದೇನಾಯ್ತು? ನಮೃತಾ ಅವರ ಅತಿಯಾದ ಪ್ರೀತಿಯೇ ಬೇಸರವಾಯ್ತಾ, ಅಥವಾ ನಮೃತಾರ ಜಾಗದಲ್ಲಿ ಇನ್ಯಾರೋ ಬಂದ್ರೋ ಗೊತ್ತಿಲ್ಲ, ಒಟ್ನಲ್ಲಿ ನಮೃತಾರಿಗೆ ಮಾಡಬಾರದ ಮೋಸ ಮಾಡಿ ಹೋದ, ಆ ನೋವನ್ನ ನಮೃತಾ ಇಂದಿಗೂ ಮರೆಯೋದಕ್ಕೆ ಆಗ್ತಾ ಇಲ್ಲ. ಆತ್ಮೀಯರೇ, ನಟಿ ನಮೃತಾ ತುಂಬಾನೇ ಕಷ್ಟದಿಂದ ಬೆಳೆದು ಬಂದ ಹುಡುಗಿ. ಚಿಕ್ಕ ವಯಸ್ಸಿನಿಂದಲೇ ಆಡಬಾರದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಬೆಳೆದ ಹೆಣ್ಣುಮಗಳು. ತಂದೆ ಮನೆಯವರೆಲ್ಲ ನೀನು ದರಿದ್ರದವಳು ಅನ್ನೋ ಪಟ್ಟ ಕಟ್ಟಿದ್ರು. ಹೋದಲ್ಲಿ ಬಂದಲ್ಲೆಲ್ಲ ನೀನು ದರಿದ್ರ ಅಂತ ಹೀಯಾಳಿಸ್ತಾ ಇದ್ರು. ಆದ್ರೆ ಪ್ರೀತಿಸಿದ ಹುಡುಗನೇನು ಕೈಕೊಟ್ಟು ಹೋದಾಗ ನಿಜಕ್ಕೂ ನಾನು ದರಿದ್ರಳ ಅಂತ ಅದೆಷ್ಟು ಕಣ್ಣೀರು ಸುರಿಸಿದ್ರು. ಆತ್ಮೀಯರೇ, ಯಾರೋ ನಮಗೆ ಮೋಸ ಮಾಡಿ ಹೋಗ್ತಾರೆ ಅಂದ್ರೆ ನಾವು ಅವರ ಬಗ್ಗೆ ಚಿಂತೆ ಮಾಡಿ ಕೊರಗೋದ್ರಿಂದ ಅರ್ಥ ಇಲ್ಲ. ನಮ್ಮ ಪ್ರೀತಿಯನ್ನ ಅನುಭವಿಸೋಕೆ ಅವರು ಯೋಗ್ಯರಲ್ಲ ಅಂದ್ಕೊಂಡು ಸುಮ್ಮನಾಗಬೇಕು. ಆತ್ಮೀಯರೇ, ಮೇಲಿರೋ ಆ ಭಗವಂತ ಒಂದು ಹೆಣ್ಣಿಗೆ ಒಂದು ಗಂಡು ಇವರಿಗೆ ಅವರು ಅಂತ ಸಂಬಂಧ ಬೆಸೆದೇ ಇರ್ತಾರೆ. ನಟಿ ಸಂಗೀತ ಹಾಗೂ ನಮೃತಾಗೂ ಒಂದೊಳ್ಳೆ ಜೋಡಿಯನ್ನು ಮಾಡಿ ಕಳಿಸಿರ್ತಾನೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಷ್ಟೇ. ಮೊನ್ನೆಯಷ್ಟೇ ಬಿಗ್ ಬಾಸ್ ಮನೆಗೆ ಬಂದಿದ್ದ ಗುರುಜಿ ಸಹ ಇದೇ ಮಾತನ್ನ ಹೇಳಿದ್ರು. ಮುಂದಿನ ವರ್ಷ ನಿಮ್ಮ ಮದುವೆ ಆಗೇ ಆಗುತ್ತೆ ಅಂತ ಭವಿಷ್ಯ ನುಡಿದು ಹೋಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.